ನಮಸ್ಕಾರ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತೊಂದು ರೀತಿಯ ಹೊಸ ರೀತಿಯ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಕುಚ್ಚು ಹಾಕೋದು ಅಂತ ನೋಡ್ಬಿಡೋಣ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಹಾಕಿ ಇದು ಒಳಗಡೆಯಿಂದ ಹೀಗೆ ತೊಗೊಂಡ್ರೆ ನಮಗೆ ನಾಟ್ ಬಂದ್ಬಿಡತ್ತೆ, ಮತ್ತು ಎಕ್ಸ್ಟ್ರಾ ನಾಟ್ ಹಾಕೋ ಹಾಗೆ ಇರಲ್ಲ. ಹೀಗೆ ಫಸ್ಟು ಈ ನೋಡಿ, ಈ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಡಿಸೈನ್ ಇದೆ ಇದರಲ್ಲಿ ನೋಡಿ, ಇದನ್ನು ಹಾಕ್ತಾ ಇದ್ದೀನಿ. ನಂತರ ನೋಡಿ, ಈ ಕ್ರಿಸ್ಟಲ್ ಬೀಡ್ಸ್ ನೋಡಿ, ಇದು ಮಲ್ಟಿ ಕಲರ್ದು, ಇದನ್ನು ಹಾಕ್ತಾ ಇದ್ದೀನಿ. ನಂತರ ಮತ್ತೊಂದು ನೋಡಿ, ಈ ಚಿಕ್ಕ ಗೋಲ್ಡನ್ ಬೀಡ್ಸ್ ಹೀಗೆ ಹಾಕಿದ್ದೀನಿ ಫ್ರೆಂಡ್ಸ್. ಆಮೇಲೆ ಏನು ಮಾಡಬೇಕು ಅಂತಂದರೆ, ಈ ಗೋಲ್ಡನ್ ಬೀಡ್ಸ್ ಚಿಕ್ಕದೇನಿರತ್ತಲ್ಲ ಅದು ಒಂದನ್ನು ಬಿಟ್ಟು ಉಳಿದಿನ ಎರಡು ಬೀಡ್ಸ್ ಒಳಗಡೆ ಹೀಗೆ ದಾರ ತಗೋಬೇಕು. ಅಡ್ಜಸ್ಟ್ ಮಾಡ್ಕೊಳ್ಳಿ ದಾರ, ಒಂದ್ಸಲಿ ಹಿಂದೆ ಮುಂದೆ ಆಗೋ ಚಾನ್ಸ್ ಇರುತ್ತೆ. ನೋಡಿ, ಹೀಗೆ ಇಲ್ಲೇನಂತ ನಾಟ್ ಹಾಕಬೇಕು. ಮತ್ತೆ ನೆಕ್ಸ್ಟ್ ನಾನು ಇಲ್ಲೊಂದಿಷ್ಟು ಜಾಗನ ಬಿಡ್ತಾ ಇದ್ದೀನಿ ಕುಚ್ಚು ಹಾಕೋದಕ್ಕೆ ಅಂತ. ನೋಡಿ, ಹೀಗೆ ಗೋಲ್ಡನ್ ಬೀಡ್ಸ್ ತಗೋತಾ ಇದ್ದೀನಿ, ಕ್ರಿಸ್ಟಲ್ ಬೀಡ್ ಹಾಕ್ತಾ ಇದ್ದೀನಿ, ನಂತರ ಚಿಕ್ಕ ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಹಾಕಿ ಚಿಕ್ಕ ಗೋಲ್ಡನ್ ಬೀಡ್ನ ಬಿಟ್ಟು ಉಳಿದ ಕ್ರಿಸ್ಟಲ್ ಬೀಡು ಮತ್ತು ದೊಡ್ಡ ಗೋಲ್ಡನ್ ಬೀಡ್ ಇದೆಯಲ್ಲ ಅದರ ಒಳಗಡೆ ಹೀಗೆ ನೀರನ್ನು ಹಾಕ್ತಾ ಇದ್ದೀನಿ. ಮತ್ತೆ ಸಲ ಟೈಪ್ ಮಾಡಿಕೊಂಡು ಇಲ್ಲೊಂದು ನಾಟ್ ಹಾಕಿ. ನೋಡಿ ಫ್ರೆಂಡ್ಸ್, ಹೀಗೆ. ಮತ್ತೆ ನೋಡಿ, ಇನ್ನೊಂದು ಸ್ವಲ್ಪ ಜಾಗ ಬಿಟ್ಟು ಮತ್ತೆ ಇಲ್ಲಿ ಹಾಕ್ತಾ ಇದ್ದೀನಿ ಗೋಲ್ಡನ್ ಬೀಡು, ಕ್ರಿಸ್ಟಲ್ ಬೀಡ್, ಗೋಲ್ಡನ್ ಬೀಡ್ ಹಾಕ್ಬಿಟ್ಟು ಚಿಕ್ಕ ಗೋಲ್ಡನ್ ಬೀಡ್ನ ಬಿಟ್ಟು ಉಳಿದ ಬೀಡ್ ಒಳಗಡೆ ಹೀಗೆ ದಾರ ಹಾಕಿ ನಾಟ್ ಹಾಕಿದ್ರೆ ಆಯ್ತು. ನೋಡಿ, ಹೀಗೆ ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು. ನೋಡಿ, ಈ ಕ್ರಿಸ್ಟಲಲ್ಲಿ ಸ್ವಲ್ಪ ಬ್ಲೂಯಿಶ್ ಬಂದಿದೆ, ಅದಕ್ಕಾಗಿ ನಾನಿಲ್ಲಿ ಬ್ಲೂ ಕಲರ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಕ್ರಿಸ್ಟಲ್ನ ಹಾಕ್ತೀರಾ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ದಾರನ ಕುಚ್ಚು ಹಾಕೋದಕ್ಕೆ ತಗೊಳ್ಳಿ. ಹೀಗೆ ನೋಡಿ, ನಾನು ಇಲ್ಲಿ ಫಸ್ಟ್ ಕ್ರಿಸ್ಟಲ್ ಹಾಕಿದ್ದೀನಲ್ಲ ಈ ಥರ ಬೀಡ್ಸ್ನೆಲ್ಲ, ಅದ್ರ ಪಕ್ಕನೇ ಒಂದು ಕುಚ್ಚು ಹಾಕ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಕುಚ್ಚು ಹಾಕಬೇಕು. ಮಾಡಿಕೊಂಡು ಗೋಲ್ಡನ್ ಜರಿ ಥ್ರೆಡ್ನಲ್ಲಿ ಕುಚ್ಚು ಕಟ್ಟಿದ್ರೆ ಆಯಿತು. ನೋಡಿ, ಗೋಲ್ಡನ್ ಜರಿ ಹೀಗಿಟ್ಟು ನೀಟಾಗಿ ಸುತ್ತಿ ನಾಟ್ ಹಾಕಬೇಕು ಫ್ರೆಂಡ್ಸ್. ಎಷ್ಟು ನೀಟಾಗಿ ಹಾಕ್ತೀವೋ ಅಷ್ಟು ಗ್ರ್ಯಾಂಡ್ ಲುಕ್ ಬರುತ್ತೆ ಸ್ಯಾರಿಗೆ. ಹೀಗೆ
ದಾರನ ಕಟ್ ಮಾಡಿಕೊಂಡು ಹಿಂದ್ಗಡೆ ತಿರ್ಸಿ ಒಂದೆರಡು ನಾಟ್ ಹಾಕಿ, ಅವಾಗ ಯಾವುದೇ ಕಾರಣಕ್ಕೂ ನಿಮಗೆ ಹುಚ್ಚು ಕಟ್ಟಿರೋ ದಾರ ಬಿಚ್ಚೋಗಲ್ಲ. ಮತ್ತೆ ಎಕ್ಸ್ಟ್ರಾ ಇರೋ ಥ್ರೆಡ್ ಅನ್ನ ಹೀಗೆ ಕಟ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲ ಥ್ರೆಡ್ಡು ಹೀಗೆ ಇಟ್ಕೊಂಡು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹುಚ್ಚು ನಿಮಗೆ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಇಲ್ಲಿ ಮಧ್ಯಕ್ಕೆಲ್ಲ ಒಂದೊಂದು ಹುಚ್ಚು ಹಾಕ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಮಧ್ಯ ಎಲ್ಲ ಹುಚ್ಚು ಕಟ್ಟೆ ಆದ್ಮೇಲೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ. ಈ ಕ್ರಿಸ್ಟಲ್ನ ನೀವು ಯಾವ ಕಲರ್ ಹಾಕ್ತೀರಾ ಅನ್ನೋದ್ರ ಮೇಲೆ ನೀವು ಈ ಹುಚ್ಚಿಗೆ ಕಟ್ಟೋ ದಾರನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೀವು ಈ ವಿಡಿಯೋನ ನೋಡಿ ಹಾಗೆ ಹೋಗಬೇಡಿ, ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಹೊಸ ಡಿಸೈನ್ನ ಶೇರ್ ಮಾಡಿ, ಅವರಿಗೂ ಈ ಹೊಸ ಡಿಸೈನ್ ಕಲಿತ ಹಾಗೆ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.